ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಸ್ಪೈಸಿ ಆಗಿರುವಂತಹ ಚಿಕನ್ ಲಿವರ್ ಪೆಪ್ಪರ್ ಮಸಾಲ ಹೇಗೆ ಮಾಡೋದಂತ ಇವತ್ತಿನ ರೆಸಿಪಿಯಲ್ಲಿ ನೋಡುವ. ತುಂಬ ಸ್ಪೈಸಿಯಾಗಿ ತಿನ್ನಲಿಕ್ಕೆ ತುಂಬ ರುಚಿಯಾಗಿ ಬರ್ತದೆ. ಸೊ ಇವತ್ತಿನ ಈ ರೆಸಿಪಿಯನ್ನು ಹೇಗೆ ಮಾಡೋದಂತ ಹೇಳಿ ಒಂದ್ಸಲ ನೋಡ್ಕೊಂಬರೋಣ. ಮೊದಲು ನಾನಿಲ್ಲಿ 1 kg ಲಿವರನ್ನು ಒಳ್ಳೆ ಕ್ಲೀನ್ ಮಾಡಿಟ್ಕೊಂಡು ಈ ಥರ ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ, ಒಂದು ಸ್ವಲ್ಪ ಅರಿಶಿನ ಹುಡಿ ಹಾಗೆ, ಒಂದು ಸ್ವಲ್ಪ ಉಪ್ಪು ಹಾಕಿ ಇದನ್ನು ಫಸ್ಟ್ ನಾನು 2 whistles ತೆಗಿತೇನೆ. ಇದು 2 whistles ಬಂದ ಮೇಲೆಯೇ ನಾನು ಇದನ್ನು ಮಸಾಲ ಮಾಡೋದು, ನಾನು ಡೈರೆಕ್ಟ್ ಅದನ್ನು ಬೇಯಿಸ್ಕೊಳ್ಳೋದಿಲ್ಲ. ಹಾಗೆ ಇಲ್ಲಿ ನಾನು ಒಂದು 3 spoons ಕೊತ್ತಂಬರಿ ಕಾಳು, ಹಾಗೆ ಇಲ್ಲಿ ಒಂದು 1.5 spoons ಕಾಳುಮೆಣಸು, ಹಾಗೆ ಒಂದು 1/2 spoon ಸೋಂಪನ್ನು ತಗೊಂಡಿದ್ದೇನೆ. ಇದನ್ನು ಒಂದು ಸ್ವಲ್ಪ ಬಿಸಿ ಮಾಡಿಕೊಳ್ಳುವ, ಜಾಸ್ತಿ ಬೇಡ, ಒಂದು ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕು. ಇದು ನಿಮಗೆ ಹೀಗೆ ಮಾಡುವ ಬದಲು ನಿಮ್ಗೆ ಬೇಕಾದರೆ ಡೈರೆಕ್ಟ್ ಅಂಗಡಿಯಿಂದ ಪೌಡ್ರ್ ತಂದು ಹಾಕೋಬೋದು. ಹಾಗೆ ಹಾಕೋದಾದರೆ ನೀವೊಂದು 4 spoons ಕೊತ್ತಂಬರಿ ಹುಡಿ, ಹಾಗೆ ಒಂದು 4 spoons ಪೆಪ್ಪರ್ ಮಸಾಲ ಹಾಕಿ ಟ್ರೈ ಮಾಡ್ಬೋದು. ನಾನಿಲ್ಲಿ ಇದನ್ನು ಹುಡಿ ಮಾಡ್ಕೊಂಡು ಹಾಕ್ತಾ ಇದ್ದೇನೆ. ಇದು ಹುರಿತಾ ಇದ್ದ ಹಾಗೆ ನಾನು ಒಂದು ಸ್ವಲ್ಪ ಇದಕ್ಕೆ ಕರಿಬೇವಿನ ಸೊಪ್ಪು ಕೂಡ ಹಾಕಿದೆ. ಇದು ಹಾಕೋದ್ರಿಂದ ಇದರ ಫ್ಲೇವರ್ ಅಂತೂ ಇನ್ನೂ ತುಂಬ ಚೆನ್ನಾಗಿ ಬರ್ತದೆ. ಸೊ ಹಾಗಾಗಿ ಇಲ್ಲಿ ಒಂದು ಸ್ವಲ್ಪ ನಾನು ಕರಿಬೇವಿನ ಸೊಪ್ಪು ಕೂಡ ಹಾಕಿದೆ. ಈಗ ಇದು ಬಿಸಿ ಆದಮೇಲೆ ನಾನು ಇದನ್ನು ಒಂದು ಮಿಕ್ಸಿ ಜಾರಲ್ಲಿ ಪೌಡ್ರ್ ಮಾಡಿ ಇಟ್ಕೊಳ್ತೇನೆ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ಒಂದು ಸ್ವಲ್ಪ ಆಯಿಲ್ ಹಾಕಿ ಇದಕ್ಕೆ ನಾನು ಒಂದು ಮೀಡಿಯಮ್ ಸೈಜಿನ ಒಂದು 3 ಈರುಳ್ಳಿಯನ್ನು ಹಾಕ್ಕೊಂಡಿದ್ದೇನೆ ಫ್ರೈ ಆಗಲಿಕ್ಕೆ. ಇಲ್ಲಿ ನಾನು ತುಂಬ ದೊಡ್ಡ ಈರುಳ್ಳಿ ತಗೊಳ್ಳಲಿಲ್ಲ, ಒಂದು ಮೀಡಿಯಮ್ ಸೈಜಿನ ಒಂದು 3 ಈರುಳ್ಳಿಯನ್ನು ತಗೊಂಡಿದ್ದೇನೆ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡಿಕೊಳ್ತಾ ಇದ್ದೇನೆ. ನಾವು ನಾರ್ಮಲಾಗಿ ಎಲ್ಲ ಎನಿ ಟೈಮ್ ಚಿಕನಿಗೆಲ್ಲ ಮಾಡ್ತೇವಲ್ಲ, ಹಾಗೆ ಉಪ್ಪು ಮಾತ್ರ ನೋಡ್ಕೊಂಡು ಹಾಕಿ. ನಾವು ಆಲ್ರೆಡಿ ಲಿವರ್ ಬೇಯಲಿಕ್ಕೆ ಹಾಕಿದ್ರಿಂದ ಈಗ ಉಪ್ಪನ್ನು ಒಂದು ಸ್ವಲ್ಪ ನೋಡ್ಕೊಂಡು ಹಾಕಬೇಕಾಗ್ತದೆ ಅಷ್ಟೇ. ಹಾಗೆ ಇಲ್ಲಿ ನಾನು ಮೀಡಿಯಮ್ ಸೈಜಲ್ಲಿ ಒಂದು 3 tomato ಕೂಡ ತಗೊಂಡಿದ್ದೇನೆ. ಇನ್ನು ಇದನ್ನು ಹಾಕಿ ಇದು ಟೊಮೆಟೊ ಮತ್ತು ನೀರುಳ್ಳಿ ಎರಡು ಒಳ್ಳೆ ಸ್ಮ್ಯಾಶ್ ಆಗಿ ಮಸಾಲ ಆದಮೇಲೆ ನಾವು ಬೇಯಿಸಿಕೊಂಡಂತಹ ಲಿವರನ್ನು ಹಾಕುವ. ಹೀಗೆ ನಾನು ಇಲ್ಲಿ ಒಂದು 1/2 spoon ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ಒಂದು 1/2 spoon ಅರಿಶಿನ ಹುಡಿ ಕೂಡ ಹಾಕಿದೆ. ಇದೆಲ್ಲವನ್ನು ಹಾಕಿ ಒಳ್ಳೆ ಮಿಕ್ಸ್ ಮಾಡಿ ಒಳ್ಳೆ ಮಸಾಲ ರೆಡಿ ಮಾಡುವ ನಂತರ ನಾವು ಲಿವರನ್ನು ಹಾಕಿ ಅದನ್ನು ಕೂಡ ಮಸಾಲ ಮಾಡುವ. ಇನ್ನು ನೆಕ್ಸ್ಟ್ ಇಲ್ಲಿ ನೋಡಿದ್ರಲ್ಲ, ನನ್ನ ಟೊಮೆಟೊ ಈರುಳ್ಳಿ ಎಲ್ಲ ಒಳ್ಳೆ ಮಸಾಲ ಆಗಿ ರೆಡಿಯಾಗಿದೆ. ಇಲ್ಲಿ ನಾನು ಮಾಡಿಟ್ಕೊಂಡಂಥ ಪೌಡ್ರ್ ಇತ್ತು ನೋಡಿ, ಕಾಳುಮೆಣಸು ಮತ್ತು ಕೊತ್ತಂಬರಿ ಕರಿಬೇವಿನ ಸೊಪ್ಪೆಲ್ಲ ಹಾಕಿ ಅದು ಎಲ್ಲ ಪೌಡ್ರನ್ನು ಇದಕ್ಕೆ ಹಾಕಿದೆ. ಈಗ ನಾನು ಇದಕ್ಕೆ ಬೇಯಿಸ್ಕೊಂಡಂತಹ ಲಿವರ್ ಏನಿತ್ತು ನೋಡಿ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ನೋಡಿದ್ರಲ್ಲ ತುಂಬ ಫಾಸ್ಟಾಗಿ ರೆಡಿ ಆಗ್ತದೆ ಈ ಮಸಾಲ, ತುಂಬ ಹೆಚ್ಚೇನು ಹೊತ್ತು ಬೇಡ. ಹಾಗೆ ತುಂಬ ಇದಕ್ಕೆ ಐಟಮ್ಸ್ ಎಲ್ಲ ಬೇಕಂತೇಳಿ ಎಲ್ಲ ಪಟಾಫಟ್ ಅಂತ ಹೇಳಿ ರೆಡಿ ಮಾಡ್ಕೋಬೋದು. ನಾವು ಮನೆಯಲ್ಲಿರುವ ವಸ್ತುವನ್ನು ಬಳಸಿ ಇದು ಒಳ್ಳೆ ಟೇಸ್ಟಾಗಿರುವಂಥ, ನಾವು ರೆಸ್ಟೋರೆಂಟಲ್ಲೆಲ್ಲ ಯಾವ ಟೈಪ್ ಸಿಗ್ತದೆ ನೋಡಿ, ಸೇಮ್ ಅದೇ ಥರ ಫ್ಲೇವರು ಟೇಸ್ಟ್ ಎಲ್ಲ ಸೇಮ್ ಅದೇ ಥರ ಬರ್ತದೆ. ಇದಕ್ಕೆ ನೀವು ನೀರೆಲ್ಲ ಆ್ಯಡ್ ಮಾಡಲಿಕ್ಕೆ ಮಾತ್ರ ಹೋಗಬೇಡಿ, ಆ ಮಸಾಲೆಯಲ್ಲಿ ಏನಿರ್ತದೆ ನೋಡಿ ಅದೇ ಇದ್ರೆ ಆಯಿತು. ಲಿವರ್ ಕೂಡ ಹಾಗೆ ಬೇಯಿಸಿದ ನೀರನ್ನು ಹಾಕೋಕ್ಕೆ ಹೋಗಬೇಡಿ, ಬರೀ ಲಿವರನ್ನು ಮಾತ್ರ ಹಾಕಿದ್ರೆ ಆಯಿತು. ಈಗ ನನ್ನ ಮಸಾಲೆ ಎಲ್ಲ ಹಾಕಿ ಒಂದು 10 minutes ನಾನು ಕರೆಕ್ಟ್ ಇದನ್ನು ಮಸಾಲ ಮಾಡಿಕೊಂಡು ಲಿವರ್ ಹಾಕಿದ ನಂತರ ನಾನೊಂದು ಕರೆಕ್ಟ್ 10 minutes ನಾನು ಇದನ್ನು ಒಳ್ಳೆ ಮಸಾಲ ಫ್ರೈ ಆಗಲಿಕ್ಕೆ ಬಿಟ್ಟಿದ್ದೆ. ನಂತರ ಇದಕ್ಕೆ ಕೊನೆಯಲ್ಲಿ ನಾನು ಕರಿಬೇವಿನ ಸೊಪ್ಪು ಮತ್ತೆ ಹಾಕ್ಕೊಂಡೆ. ನೀವು ಕರಿಬೇವು ಸೊಪ್ಪೇ ಹಾಕಿ ಕೊತ್ತಂಬರಿ ಸೊಪ್ಪು ಹಾಕಬೇಡಿ. ಕರಿಬೇವು ಸೊಪ್ಪು ಹಾಕೋದ್ರಿಂದ ಅದರ ಒಂದು ಫ್ಲೇವರ್ ತುಂಬ ಒಳ್ಳೆ ರೀತಿಯಲ್ಲಿ ಬರ್ತದೆ. ಆ ಪೆಪ್ಪರಿದ್ದು ಫ್ಲೇವರ್ ಮತ್ತು ಈ ಕರಿಬೇವು ಸೊಪ್ಪಿನ ಫ್ಲೇವರ್ ಎಲ್ಲ ಮಿಕ್ಸ್ ಆಗಿ ಒಳ್ಳೆ ಫ್ಲೇವರ್ ಬರ್ತದೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬ ಈಸಿಯಾಗಿದೆ ಮಾಡಲಿಕ್ಕೆ ನಮ್ಮ ಲಿವರ್ ಪೆಪ್ಪರ್ ಮಸಾಲ ಮಾಡಲಿಕ್ಕೆ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ, ಒಂದು ಸಲ ನನಗೆ ಕಮೆಂಟ್ಸ್ ಮಾಡಿ ಹೇಳಿ ತಿಳಿಸಿ. ಥ್ಯಾಂಕ್ ಯು.